ಹಲೋ ಫ್ರೆಂಡ್ಸ್, ಕನಸಿನ ಬಾಗಿಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ಮೀನು ಕನಸಿನಲ್ಲಿ ಬಂದರೆ ಯಾವ ರೀತಿಯ ಫಲಿತಗಳಿರುತ್ತೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಸ್ವಲ್ಪ ಸಬ್ಸ್ಕ್ರೈಬರ್ಸು ಅಥವಾ ಬೇರೆ ವ್ಯೂವರ್ಸ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಥರ ಡೌಟ್ಸ್ ಕೇಳ್ತಿರೋದ್ರಿಂದ ನಾನು ಇನ್ನೊಂದು ಪಾರ್ಟ್ 2 ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋಲಿ ಇನ್ನೂ ಕೆಲವು ಸಂದರ್ಭಗಳನ್ನು ತಗೊಂಡು ಅದರ ಅರ್ಥಗಳು ಏನು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮೀನನ್ನು ಕೈಯಿಂದನೇ ಇಟ್ಕೊಂಡಂಗೆ ನೀವು ನೋಡಿದ್ದೆ ಆದರೆ ಇದು ತುಂಬ ಒಳ್ಳೆಯ ಕನಸು ಅಂತಲೇ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ತುಂಬ ಒಳ್ಳೆಯ ಪ್ರಾರಂಭವನ್ನು ನೋಡಲಿದ್ದೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಥವಾ ನೀವು ಯಾವ ಕೆಲಸ ಆಗಬೇಕು ಅಥವಾ ನಡಿಬೇಕು ಅಂತ ತುಂಬ ದಿನಗಳಿಂದ ಆಸೆ ಪಡ್ತಾ ಇದ್ರೋ ಅಂಥ ಕೆಲಸ ಮುಂಬರುವ ದಿನಗಳಲ್ಲಿ ನಡೆಯುತ್ತೆ ಅಂತ ಅರ್ಥ. ಒಂದು ವೇಳೆ ಯಾರಾದರೂ ಸಂತಾನಕ್ಕಾಗಿ ಪ್ರಯತ್ನ ಪಡ್ತಾ ಇರೋದಾದರೆ ಮುಂಬರುವ ದಿನಗಳಲ್ಲಿ ಅವರಿಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಅರ್ಥ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಬಲೆ ಹಾಕಿ ತುಂಬ ಮೀನುಗಳನ್ನು ಹಿಡ್ಕೊಂಡಂಗೆ ನೀವು ನೋಡಿದ್ದೆ ಆದರೆ ಇದೂ ತುಂಬ ಒಳ್ಳೆಯ ಕನಸು. ಮುಂಬರುವ ದಿನಗಳಲ್ಲಿ ನೀವು ಯಾವುದೋ ಒಂದು ರೀತಿಯ ಶುಭ ಸುದ್ದಿಯನ್ನು ಕೇಳಲಿದ್ದೀರಾ ಅಂತ ಅರ್ಥ. ಅಥವಾ ನಿಮಗೆ ಒಳ್ಳೆಯ ಧನಲಾಭ ಆಗಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನೀವು ತುಂಬ ದೊಡ್ಡ ಮೀನನ್ನು ಹಿಡ್ಕೊಂಡಂಗೆ ಕನಸಲ್ಲಿ ನೋಡಿದ್ದೆ ಆದರೆ ಇದೂ ತುಂಬ ಒಳ್ಳೆಯ ಕನಸೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆ ಇರುತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅಂದರೆ ನೀವು ತುಂಬ ಒಳ್ಳೆಯ ಗ್ರೋತನ್ನು ನೋಡ್ತೀರಾ ಅಂತ ಅರ್ಥ. ಅಥವಾ ನಿಮಗೆ ಪ್ರೇಮ ಪ್ರಾಪ್ತಿನೂ ಆಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ನೀವು ಎಷ್ಟು ಪ್ರಯತ್ನ ಪಟ್ಟರೂ ನೀವು ಮೀನನ್ನು ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಈ ಥರ ನೀವು ನೋಡಿದ್ದೆ ಆದರೆ ಇದೂ ಒಂಥರ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂತಂದರೆ ನೀವು ತುಂಬ ಒಳ್ಳೆ ನೀರಲ್ಲಿ ಮೀನನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಹೀಗೆ ನೀವು ನೋಡಿದ್ದೆ ಆದರೆ ಇದು ತುಂಬ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನೀವು ಮೀನನ್ನು ನೋಡ್ತಾ ಇದ್ದೀರಾ, ಹಾಗೆ ಒಳ್ಳೆ ನೀರನ್ನು ನೋಡ್ತಾ ಇದ್ದೀರಾ. ನೀವು ಕನಸಲ್ಲಿ ನೀರನ್ನು ನೋಡಿದ್ದೆ ಆದರೆ ಅದು ಯಾವುದೇ ರೀತಿ ಆಗಿರ್ಬೋದು, ಸಮುದ್ರದಲ್ಲೋ ಅಥವಾ ನದಿಯಲ್ಲೋ ಅಥವಾ ಎಲ್ಲೇ ಆಗಿರ್ಬೋದು, ನೀವು ನೀರನ್ನು ನೋಡಿದ್ರೆ ಅದು ಧನನ ಸೂಚಿಸುತ್ತೆ, ಅಂದರೆ ದುಡ್ಡನ್ನು ಸೂಚಿಸುತ್ತೆ. ಆದ್ದರಿಂದ ಈ ಕನಸು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಧನಲಾಭ ಆಗಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮೀನನ್ನು ಹಿಡ್ಕೊಂಡು ಮತ್ತೆ ವಾಪಸ್ ಬಿಟ್ಬಿಟ್ಟಂಗೆ ನೀವು ನೋಡಿದ್ದೆ ಆದರೆ ಇದೂ ಒಳ್ಳೆ ಕನಸೆ. ತುಂಬ ದಿನಗಳಿಂದ ನೀವು ಏನನ್ನು ಪಡಿಬೇಕು ಅಂತ ಆಸೆ ಪಡ್ತಾ ಇದ್ರೋ ಅಂಥದ್ದನ್ನು ನೀವು ಮುಂಬರುವ ದಿನಗಳಲ್ಲಿ ತುಂಬ ಸುಲಭವಾಗಿ ಹಾಗೂ ತುಂಬ ಬೇಗನೆ ಪಡಿತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಸತ್ತೋಗಿರುವಂಥ ಮೀನನ್ನು ಹಿಡ್ಕೊಂಡಂಗೆ ಅಥವಾ ನೋಡ್ತಿರೋ ಹಾಗೆ ನೀವು ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮಗೆ ನಿರಾಸೆ ಆಗುವಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮೀನಿನ ಮೂಳೆಗಳು ಅಥವಾ ಮೀನಿನ ಮುಳ್ಳುಗಳನ್ನು ನೀವು ನೋಡಿದ್ದೆ ಆದರೆ ಇದೂ ಒಂಥರ ಒಳ್ಳೆ ಕನಸು ಅಂತಲೇ ಹೇಳ್ಬೋದು. ನಿಮ್ಮ ಸೂಕ್ಷ್ಮ ಬುದ್ಧಿ ಮತ್ತು ಜ್ಞಾನದಿಂದ ಮುಂಬರುವ ದಿನಗಳಲ್ಲಿ ನಿಮಗೆ ಧನಲಾಭ ಆಗಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ತೆ.